ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಾದೇಶಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಶ್ರೀ ಜಗದೀಶ್ ಐಎಚ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನದ ಅಂಗವಾಗಿ ವಾಯು ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಮತ್ತೆದಾಗಿ ಎಲ್ಲಾ ಶ್ರೋತೃಗಳಿಗೂ ಈ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡುತ್ತೇನೆ ನಾವು ಪ್ರತಿ ವರ್ಷ ಡಿಸೆಂಬರ್ 2 ಅನ್ನು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಂತ ಹೇಳಿ ಆಚರಣೆ ಮಾಡುತ್ತೇವೆ ಸೋ ಈ ಮಾಲಿನ್ಯ ನಿಯಂತ್ರಣ ದಿನದ ಈ ದಿನಾಚರಣೆಯ ಉದ್ದೇಶ ಏನು ಹಾಗೆ ಯಾವ ರೀತಿ ಈ ತರ ಒಂದು ದಿನಾಚರಣೆ ಶುರುವಾಯಿತು ಈಗ ನಾವೆಲ್ಲ ಭೋಪಾಲ್ ಟ್ರಾಜಿಡಿ ಅಂತ ಕೇಳಿದೀವಿ ಅಮ್ಮ ಈ ಭೋಪಾಲ್ ಟ್ರಾಜಿಡಿ ಆಗಿತ್ತು 1984ನೇ ಇಸವಿಯಲ್ಲಿ ಸೋ ಆವಾಗ ಈ ಭೋಪಾಲ್ ಟ್ರಾಜಿಡಿಯಲ್ಲಿ ಮೀಥೈಲ್ ಐಸೋಸೈನೇಟ್ ಅನ್ನೋ ಒಂದು ವಿಷಾನಿಲ ಆ ಒಂದು ಉದ್ಯಮೆಯಿಂದ ಹೊರಹೊಮ್ಮುತ್ತದೆ ಸೊ ಅದು ಹೊರಹೊಮ್ಮಿದಾಗ ಅದರ ಒಂದು ಎಫೆಕ್ಟ್ ಯಾವ ರೀತಿ ಇತ್ತಪ್ಪ ಅಂತಂದರೆ ಅನೇಕ ಜನರು ಅದನ್ನು ಸಾವನ್ನಪ್ಪಿದ್ರು ಸೊ ಈ ಸಾವಿನ ಸಂಖ್ಯೆ 15,000ರಿಂದ 20,000 ತನಕನೂ ಅದು ಸಾವಿನ ಸಂಖ್ಯೆ ಇದಾಗಿದೆ ಆ ಸಾವಿನ ಸಂಖ್ಯೆ ಅಷ್ಟೇ ಅಲ್ಲ ಇನ್ನು ಅದರಿಂದ ದುಷ್ಪರಿಣಾಮಕ್ಕೆ ಒಳಗಾದವರಂಥ ಸಂಖ್ಯೆನೂ 600,000 ಜನರಿಗಿಂತ ಜಾಸ್ತಿ ಇದೆ ಅಂತ ಇದೊಂದು ದೊಡ್ಡ ದುರಂತ ಅದು ನಮ್ಮ ದೇಶದಲ್ಲಿ ಆಗಿತ್ತು ಈ ದುರಂತ ಉಂಟಾಗಿದ್ದು ಡಿಸೆಂಬರ್ 2ರ ರಾತ್ರಿ ಮತ್ತು ಡಿಸೆಂಬರ್ 3ರ ಬೆಳಗ್ಗೆ ಅದು ಸೊ ಹಾಗಾಗಿ ಈ ಜನರ ಒಂದು ಇದರ ಪ್ರಕಾರ ಈ ಅನಾಹುತವನ್ನು ನಾವು ನೆನಪಿನಲ್ಲಿಟ್ಕೊಂಡು ನಾವು ಏನು ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ದೇಶಾದ್ಯಂತ ಸೊ ಇದರ ಉದ್ದೇಶದ ಬಗ್ಗೆ ನಾವು ಹೇಳೋದಾದರೆ ಈ ಮಾಲಿನ್ಯದ ಸಮಸ್ಯೆಗಳನ್ನು ನಾವು ಯಾವ ರೀತಿ ತಡಿಬೋದು ಆಮೇಲೆ ದೇಶದಲ್ಲಿರುವ ಈ ಮಾಲಿನ್ಯ ನಿಯಂತ್ರಣಕ್ಕಾಗಿರತಕ್ಕಂತಹ ಪರಿಸರ ಕಾಯ್ದೆಗಳ ಬಗ್ಗೆ ಅರಿವನ್ನು ಈ ಜನರಿಗೆ ಮೂಡಿಸುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ವಿ ಸೊ ಈಗಾಗಲೇ ನನ್ನ ಪ್ರಕಾರ ಆಚರಣೆ ದಿನಗಳು ಎಂದೋ ಮುಗಿದೋಗಿದ್ದಾವೆ ಕಾರ್ಯಾಚರಣೆಗೆ ನಾವು ಇಳಿಯಬೇಕಾದಂಥ ಅವಶ್ಯಕತೆ ಇದೆ ಯಾಕೆಂದರೆ ಪ್ರತಿಯೊಬ್ಬರೂ ಸಹಿತ ಪ್ರತಿದಿನ ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಈಗ ಎಲ್ಲರೂ ಕೇಳ್ತಾರೆ ಏ ಪರಿಸರ ನಮಗೆ ಏನೇನು ಕೊಟ್ಟಿದೆ ಅಂದರೆ ಸುಮಾರಷ್ಟು ಕೊಟ್ಟಿದೆ ಭೂಮಾತೆ ಏನೇನು ಕೊಟ್ಟಿಲ್ಲ ಹೇಳಿ ಮಾನವನಿಗೇನೆ ಸೊ ಇಡೀ ಜೀವರಾಶಿಗೇನೆ ಭೂಮಾತೆ ಬೇಕಾದಷ್ಟು ಅನುಕೂಲಗಳನ್ನು ಕೊಟ್ಟಿದ್ದಾರೆ ಆದರೆ ಮಾನವ ಈ ದಬ್ಬಾಳಿಕೆಯನ್ನು ನಡೆಸಿ ಯಾವ ರೀತಿ ಇದೆ ಅಂತಂದರೆ ಈ ಸೌರಗ್ರಹದಲ್ಲಿ ನಮಗೆ ಭೂಮಾತೆ ಒಬ್ಬಳೇ ಅಲ್ಲ ಇನ್ನೂ ಬೇಕಾದಷ್ಟು ಭೂಮಾತೆಗಳಿದ್ದಾರೆ ಅನ್ನೋ ಒಂದು ಪರಿಕಲ್ಪನೆಯನ್ನು ನಾವು ಪರಿಗಣಿಸ್ತಂಗಿದೆ ಹಾಗಾಗಿ ನಾನು ಎಲ್ಲ ಶ್ರೋತೃಗಳಿಗೆ ಮತ್ತೆ ಕೇಳ್ಕೊಳ್ಳೋದು ಇಷ್ಟನೇ ಪರಿಸರಕ್ಕೆ ಪೂರಕವಾದ ಜೀವನವನ್ನು ನಾವು ನಡೆಸುವಂತಹ ಒಂದು ಅತ್ಯವಶ್ಯಕತೆ ಬಹಳಷ್ಟಿದೆ ಹಾಗಾಗಿ ಈ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣದ ಉದ್ದೇಶ ಇರೋದು ಜನರಿಗೆ ಜಾಗೃತಿ ಪರಿಸರ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಸೊ ಮಾಲಿನ್ಯ ಅಂತ ಹೇಳಿದ್ರೆ ಸರ್ ಈ ಮಾಲಿನ್ಯ ಅಂತಂದ್ರೆ ಏನು ಹಾಗೆ ಈ ಮಾಲಿನ್ಯಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಈಗಾಗಲೇ ನಾವು ಈ ಮಾಲಿನ್ಯ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಧರೆಯ ಮೇಲೆ ಯಾವಾಗ ಮಾನವ ಈ ಆಹಾರವನ್ನ ಬೇಯಿಸೋದನ್ನು ಕಲಿತನೋ ಅವತ್ತಿನಿಂದನೂ ಈ ಧರೆಯ ಮೇಲೆ ಈ ಮಾಲಿನ್ಯದ ಇದು ಪ್ರಾರಂಭ ಆಗಿಬಿಡ್ತದೆ ಸೊ ಅದರಲ್ಲಿ ವಿವಿಧ ಬಗ್ಗೆ ನೀವು ನಮಗೆ ಈಗಾಗಲೇ ತಿಳ್ಕೊಂಡಿರುತ್ತೆ ಅದರಲ್ಲಿ ಜಲಮಾಲಿನ್ಯ ಇದೆ ವಾಯುಮಾಲಿನ್ಯ ಇದೆ ಶಬ್ದ ಮಾಲಿನ್ಯ ಇದೆ ಘನತ್ಯಾಜ್ಯ ವಸ್ತುಗಳಿಂದ ಉಂಟಾಗುವಂತಹ ಮಾಲಿನ್ಯ ಇದೆ ಸೊ ಈ ತರನಾಗಿ ಹಲವಾರು ತರಹದ ಮಾಲಿನ್ಯಗಳು ಅನ್ನೋ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಸೊ ಇದಕ್ಕೆ ಎಲ್ಲ ಮುಖ್ಯ ಕಾರಣ ಇರೋದು ನಮ್ಮ ಈ ಜೀವನ ಶೈಲಿ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಈ ಯೂಸ್ ಆ್ಯಂಡ್ ಥ್ರೋ ಜೀವನ ಶೈಲಿಯನ್ನು ನಾವು ಏನೀಗ ಇತ್ತೀಚೆಗೆ ಅಳವಡಿಸ್ಕೊಂಡಿದ್ದೀವಿ ಇದರಿಂದ ಬಹಳಷ್ಟು ಮಾಲಿನ್ಯವನ್ನು ನಾವು ಉಂಟು ಮಾಡ್ತಾ ಇದ್ದೀವಿ ಅದು ಜಲಮಾಲಿನ್ಯವನ್ನೇ ನೀವು ತೆಗೆದುಕೊಂಡ್ರಿ ಅಂತಂದರೆ ಮೊದಲಿಗೆ ನಾವೆಲ್ಲ ಚಿಕ್ಕಂದಿನಿಂದ ಇರಬೇಕಾದ್ರೆ ಬಾವಿಯಿಂದ ನೀರನ್ನು ಸೇದಿ ಮನೆಗೆ ಕೊಡಪಾನದಲ್ಲಿ ಹೊತ್ಕೊಂಡು ತರ್ತಾ ಇದ್ವಿ ಆವಾಗ ನಮಗೆ ನೀರಿನ ಬೆಲೆ ಗೊತ್ತಾಗ್ತಾ ಇತ್ತು ಈಗೆಲ್ಲ ಏನಾಗಿದೆ ಮುನ್ಸಿಪಾಲ್ಟಿಯಿಂದ ನೀರು ಬರುತ್ತೆ ತೊಟ್ಟಿಲಿ ಸಂಗ್ರಹಣ ಆಗುತ್ತೆ ಒಂದು ಬಟನ್ ಹೊತ್ಬಿಟ್ಟು ಓವರ್ ಹೆಡ್ ಟ್ಯಾಂಕಿಗೆ ಹೋಗುತ್ತೆ ಯಥೇಚ್ಛವಾಗಿ ಶವರ್ ಬಾತು ಅದು ಇದು ಇವೆಲ್ಲ ಬಂದು ನೀರನ್ನು ಪೋಲು ಮಾಡ್ತಾ ಇದ್ದೀವಿ ನಾವು ನೀರನ್ನು ನಿಜವಾಗಿ ನಾವು ಅಮೂಲ್ಯವಾದ ಒಂದು ನೈಸರ್ಗಿಕ ಸಂಪತ್ತು ಅಂತ ತಿಳ್ಕೊಂಡು ಬಳಸಿದ್ವಿ ಅಂತಂದರೆ ಬಹಳಷ್ಟು ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಬಹುದು ನಮ್ಮ ಕೈಯಲ್ಲೇ ಇದೆ ಪ್ರತಿಯೊಬ್ಬರ ಕೈಯಲ್ಲಿ ಈಗ ಯಾವುದೇ ವಾಹನ ತೊಗೊಳೋಕ್ಕೆ ಪೈಪ್ ಹಿಡಿತಾರೆ ಅದ್ರ ಬದಲಿ ಬಕೆಟ್ ಚೊಂಬು ತೊಗೊಂಡು ತೊಳೆದ್ರೆ ಅಲ್ಲಿ ಎಷ್ಟು ನೀರಿನ ಸಂರಕ್ಷಣೆ ಮಾಡ್ಬೋದು ಇನ್ನು ಕೆಲವೆಡೆ ಕಡೆ ಈಗಿನ ಇದರಲ್ಲಿ ಹಾಲು ಉಜ್ಜಬೇಕಾದ್ರೆ ಬೇಸಿನಲ್ಲಿ ಟ್ಯಾಪ್ ಆನ್ ಮಾಡಿಕೊಂಡು ಮಾಡುವಂಥ ಪರಿಸ್ಥಿತಿ ಈ ರೀತಿಯಾಗಿ ನೀರನ್ನು ಪೋಲು ಮಾಡೋದನ್ನು ನಾವು ತಪ್ಪಿಸಬೇಕಾಗತ್ತೆ
ಅದರಲ್ಲಿ ವಿಶೇಷವಾಗಿ ಈಗ ಒಂದು ಗ್ಲಾಸ್ ನೀರು ಇರುತ್ತೆ ನಮಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಮಾತ್ರ ಈ ನೀರನ್ನು ನಾವು ತಗೊಳ್ಬೇಕು ಈ ಗ್ಲಾಸ್ನಲ್ಲಿ ಈಗ ನಮ್ಮ ಅಭ್ಯಾಸ ಏನಪ್ಪ ಅಂತಂದ್ರೆ ಯಾರು ಅತಿಥಿಗಳು ಬಂದ್ರು ಇವರು ಬಂದ್ರು ಫುಲ್ ಗ್ಲಾಸ್ ನೀರು ಕೊಡ್ತೀವಿ ಅದರಲ್ಲಿ ಅರ್ಧ ಕುಡಿತೀವಿ ಅರ್ಧನ ಚೆಲ್ಲಿಬಿಡ್ತೀವಿ ಸೋ ಈ ಕುಡಿಯುವಂತ ನೀರನ್ನು ನಾವು ಒಂದು ಸಾರಿ ನಾವು ಚೆಲ್ಲಿಬಿಟ್ವಿ ಅಂತಂದ್ರೆ ಅದು ಮತ್ತೆ ನಾವು ಈ ಕುಡಿಯುವ ನೀರನ್ನು ಪಡೆಯಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಬೇಕಾಗುತ್ತೆ ಆ ರೀತಿಯಾಗಿ ಪ್ರತಿಯೊಂದು ಸಣ್ಣ ಸಣ್ಣ ಒಂದು ಏನೋ ಉಪಾಯಗಳಿದ್ದಾವೆ ಅವನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಈ ಪರಿಸರದ ಮೇಲೆ ಆಗಿರತಕ್ಕಂತ ಒಂದು ದಬ್ಬಾಳಿಕೆಯನ್ನು ನಾವು ತಡೆಗಟ್ಟಬಹುದು ಇತ್ತೀಚೆಗೆ ತಾವು ದಿನಪತ್ರಿಕೆಗಳೆಲ್ಲ ನೋಡಿರಬೇಕು ಈ ಅನೇಕ ನಗರಗಳಲ್ಲಿ ಈಗ ಹೋಟೆಲ್ಗಳನ್ನು ಸಹಿತ ಕೇವಲ ಅರ್ಧ ಲೋಟ ಅರ್ಧ ಗ್ಲಾಸ್ ನೀರನ್ನು ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿಯನ್ನು ನಾವು ಅಳವಡಿಸಿಕೊಳ್ಬೇಕು ಯಾಕಂದ್ರೆ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡೋಣ ಆದರೆ ನೀರನ್ನ ಪೋಲು ಮಾಡೋದ್ರ ಮೇಲೆ ನಾವು ಸತ್ಕಾರ ಮಾಡೋದು ಬೇಡ ಈಗ ಹೋಟೆಲ್ಗಳಲ್ಲಿ ಹೋದ್ರೂ ಅರ್ಧ ಲೀಟರ್ ನೀರು ಕೊಟ್ಟರೆ ಆವಾಗ ನಮ್ಮ ತಲೆಗೆ ಯೋಚನೆ ಬರುತ್ತೆ ಹೌದಪ್ಪ ಇವನು ಯಾಕೆ ಅರ್ಧ ನೀರು ಲೋಟ ಕೊಟ್ಟ ಸೋ ಹಾಗಾಗಿ ಈ ತರದ ಒಂದು ಪರಿಕಲ್ಪನೆಯನ್ನು ನಾವು ಪರಿಗಣಿಸಿ ಮಾಡಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡ್ವಿ ಅಂದ್ರೆ ನಾವು ಈ ಪರಿಸರವನ್ನು ಸಂರಕ್ಷಣೆ ಮಾಡಬಹುದು ಕೇಳಿ ಕನಸು ನನ ಸದಾ ವೇಣು ಧ್ವನಿ.